ಇಷ್ಟೇನೇ ಕಾರ್ಯಕ್ರಮದ ಇಂದಿನ ಸಂಚಿಕೆಯ ವಿಷಯ ಗುರಿ ಈ ಗುರಿ ಪ್ರತಿಯೊಬ್ಬ ಮನುಷ್ಯನಿಗೂ ಕನಸಿರುತ್ತೆ ಕನಸು ಮುಂದಿನ ಹಂತದಲ್ಲಿ ಗುರಿಯಾಗುತ್ತೆ ಅಂದರೆ ಕನಸಿಗೂ ಗುರಿಗೂ ಇರುವ ವ್ಯತ್ಯಾಸ ಅಂತಂದರೆ ಸ್ಪಷ್ಟವಾಗಿರುವ ಖಚಿತವಾಗಿರುವ ಕನಸನ್ನು ಗುರಿ ಎನ್ನುತ್ತೇವೆ ಖಚಿತವಲ್ಲದಿರುವ ಗುರಿಯನ್ನು ಕನಸು ಎನ್ನುತ್ತೇವೆ ಈ ಗುರಿ ಅಂತಂದರೆ ಕನಸಿನ ವಾಕ್ಯವನ್ನು ಬರೆದಿಡಬೇಕು ಕನಸಿನ ವಾಕ್ಯವನ್ನು ಬರೆದಿಟ್ಟಿದ್ದು ಹಾಗೆ ಬರೆದಿಟ್ಟಿರುವ ವಾಕ್ಯದಲ್ಲಿ ಐದು ಗುಣಗಳು ಸೇರಬೇಕು ಸ್ಪೆಸಿಫಿಕ್ ಯಾರು ಎಲ್ಲಿ ಏನು ಯಾವಾಗ ಎಲ್ಲ ವಾಕ್ಯದಲ್ಲಿರಬೇಕು ಸ್ಪೆಸಿಫಿಕ್ ಆಗಿರಬೇಕು ಖಚಿತವಾಗಿ ಮೆಜರಬಲ್ ಎಷ್ಟು ದಿನದಲ್ಲಿ ಮಾಡ್ತೀಯಾ ಇವತ್ತು ಸಂಜೆನೇ ಮಾಡ್ತೀಯೋ ಇನ್ನೊಂದು ವರ್ಷದಲ್ಲಿ ಮಾಡ್ತೀಯೋ ಆರು ತಿಂಗಳಲ್ಲಿ ಮಾಡ್ತೀಯೋ ಹೀಗೆ ಮೆಜರಬಲ್ ಅಳತೆ ಮಾಡೋ ಹಾಗಿರಬೇಕು ಅಚೀವೆಬಲ್ ಆಗೋ ಹಾಗೆ ಅಂಥದ್ದನ್ನು ಮಾತ್ರ ಇಡಬೇಕು ಆಗದೆ ಇರೋದೆಲ್ಲ ಹೇಳೋಕ್ಕಾಗಲ್ಲ ರಿಯಲಿಸ್ಟಿಕ್ ಸತ್ಯಕ್ಕೆ ಖತ್ರು ಆಗಿರೋದು ಹೇಳಬೇಕು ನಾವಿಬ್ಬರು ನಾಳೆ ಬೆಳಗ್ಗೆ ಚಂದ್ರಲೋಕದಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದರೆ ಆಗೋದಿಲ್ಲ ಆಗೋ ಅಂತಹ ಗುರಿಗಳನ್ನು ಇಡಬೇಕು ಐದನೇದು ಟೀ ಟೈಮ್ ಬೌಂಡ್ ಎಷ್ಟು ಕಾಲಾವಧಿಯೊಳಗೆ ಮಾಡ್ತೀವಿ ಹೀಗೆ ಕನಸಿನ ವಾಕ್ಯವನ್ನು ಈ ಐದು ಗುಣಗಳು ಎಸ್ ಎಮ್ ಎ ಆರ್ ಟಿ ಸ್ಪೆಸಿಫಿಕ್ ಮೆಜರಬಲ್ ಅಚೀವೇಬಲ್ ರಿಯಲಿಸ್ಟಿಕ್ ಟೈಮ್ ಬೌಟ್ ಇದನ್ನು ಸೇರಿಸಿ ಬರೆದಿಟ್ಟಿದ್ರೆ ಇದನ್ನು ಸ್ಮಾರ್ಟ್ ಗೋಲ್ ಅಂತ ಕರೀತಾರೆ ಗುರಿ ಯಾವಾಗಲೂ ಕೂಡ ದೊಡ್ಡದಾಗಿರಬೇಕು ಸಣ್ಣ ಸಣ್ಣ ಗುರಿಗಳನ್ನೆಡಬಾರ್ದು ಸಣ್ಣ ಸಣ್ಣ ಗುರಿಗಳನ್ನೆಡಬಾರ್ದು ಹಾಗೆಯೇ ಗುರಿ ಸ್ಪಷ್ಟವಾಗಿರಬೇಕು ಒಂದು ಕತೆ ಹೇಳಬೇಕು ನಿಮಗೆ ದ್ರೋಣಾಚಾರ್ಯರು ಕುರುಪಾಂಡವರಿಗೆ ಬಿಲ್ಲು ವಿದ್ಯೆಯನ್ನು ಧನುರ್ವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳು ಎಲ್ರಿಗೂ ಹೇಳ್ತಾರೆ ನಾಳೆ ಬೆಳಗ್ಗೆ ನಿಮಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದುಬಿಡಿ ಟೆಸ್ಟ್ ಅಂತ ಅನೌನ್ಸ್ ಮಾಡಿದ್ರು ಬೆಳಗ್ಗೆ ಎಲ್ಲ ಬಂದರು ದುರ್ಯೋಧನ ಧರ್ಮರಾಯ ಭೀಮ ಅರ್ಜುನ ಎಲ್ಲ ನೂರು ಜನಕ್ಕೂ ಹೆಚ್ಚು ಜನ ಕೌರವ ಪಾಂಡವರು ನಿಂತಿದ್ದಾರೆ ಎಲ್ಲೋ ಬಿಲ್ಲು ಬಾಣ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ ಈ ಟೈಮಲ್ಲಿ ದ್ರೋಣಾಚಾರ್ಯರು ಬರ್ತಾರೆ ನೋಡಿ ನಿಮಗೆಲ್ಲ ಒಂದು ಟೆಸ್ಟು ಏನು ಟೆಸ್ಟು ಏನಿಲ್ಲ ಎದುರುಗಡೆ ಮರ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಮರದಲ್ಲಿ ಕೊಂಬೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಕೊಂಬೆಯ ಮೇಲೆ ಒಂದು ಸಣ್ಣ ಪಕ್ಷಿ ಇದೆ ಕಾಣಿಸ್ತಾ ಇದೆ ಗುರುಗಳೇ ಆ ಪಕ್ಷಿಯ ಎಡ ಕಣ್ಣಿಗೆ ನೀವು ಬಾಣವನ್ನು ಬಿಡಬೇಕು ಇಷ್ಟೇ ಟೆಸ್ಟ್ ದುರ್ಯೋಧನ ಹೇಳ್ದ ನಾನೀಗ ಬಾಣವನ್ನು ಬಿಡಲೇ ಆಗ ದ್ರೋಣಾಚಾರ್ಯ ಹೇಳಿದ್ರು ಬಿಡಬೇಡ ರಿಟರ್ನ್ ಟೆಸ್ಟಿಗೆ ಮುಂಚೆ ಓರಲ್ ಟೆಸ್ಟ್ ಇದೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಪ್ರಶ್ನೆಗೆ ಉತ್ತರ ಕೊಡು ಏನು ಪ್ರಶ್ನೆ ಗುರುಗಳೇ ಏನೂ ಇಲ್ಲ ನಿನಗೆ ಏನು ಕಾಣಿಸುತ್ತಿದೆ ದುರ್ಯೋಧನ ಹೇಳ್ತಾನೆ ನೂರಾರು ಮರಗಳು ಸಾವಿರಾರು ಪಕ್ಷಿಗಳು ಗುರುಗಳಾದ ನೀವು ನನ್ನ ತಮ್ಮಂದಿರು ಆಗ ಗುರುಗಳು ಹೇಳ್ತಾರೆ ನೀನೇನು ಬಾಣ ಬಿಡಬೇಡ ಸೈಡಿಗೆ ಬಾ ಆವಾಗ ನೆಕ್ಸ್ಟ್ ಧರ್ಮರಾಯ ಬರ್ತಾನೆ ಪ್ರಾಣಿ ಹಿಂಸೆ ಆಗಲ್ಲ ಅವನು ಹೇಳ್ತಾನೆ ಗುರುಗಳು ಮತ್ತೆ ಕೇಳ್ತಾರೆ ನಿನಗೆ ಏನು ಕಾಣಿಸುತ್ತಿದೆ ಧರ್ಮರಾಯ ಹೇಳ್ತಾನೆ ಗುರುಗಳೇ ಪಕ್ಷಿ ಓಕೆ ಸಾಯಿಸೋದು ಯಾಕೆ ನೀನು ಬಾಣ ಬಿಡಬೇಡ ನೀನು ಸೈಡಿಗೆ ಬಾ ಭೀಮ ಬರ್ತಾನೆ ಭೀಮನಿಗೆ ಕೇಳ್ತಾರೆ ನಿನಗೇನು ಕಾಣಿಸ್ತಿದೆ ಅಂತ ಭೀಮ ವೃಕೋಧರ ಹೊಟ್ಟೆ ಬಾಕ ಅವನು ಹೇಳ್ತಾನೆ ಗುರುಗಳೇ ಎಷ್ಟೊಂದು ಬರಗಳು ಎಷ್ಟೊಂದು ಹಣ್ಣು ಹಂಪಲುಗಳು ತಿನ್ನೋ ವಿಷಯ ಅವನಿಗೆ ನೀನು ಸೈಡಿಗೆ ಬಾ ಅಂತಾರೆ ಅರ್ಜುನ ಬರ್ತಾನೆ ಅರ್ಜುನ ಕೇಳ್ತಾನೆ ಗುರುಗಳೇ ನಾನು ಬಾಣವನ್ನು ಬಿಡಲೆ ಆಗ ದ್ರೋಣಾಚಾರ್ಯ ಹೇಳ್ತಾರೆ ನೀನು ಬಾಣವನ್ನು ಬಿಡೋದಕ್ಕೆ ಮುಂಚೆ ನಿನಗೂ ಅದೇ ಪ್ರಶ್ನೆ ಆಗ ಅರ್ಜುನ್ ಹೇಳ್ತಾನೆ ಗುರುಗಳೇ ನನಗೆ ಆ ಪಕ್ಷಿಯ ಎಡ ಗಣ್ಣಿನ ಹೊರತಾಗಿ ಇನ್ನೇನೂ ಕಾಣಿಸುತ್ತಿಲ್ಲ ದ್ರೋಣಾಚಾರ್ಯ ಹೇಳ್ತಾರೆ ಆಟ ಕ್ಲೋಸ್ ಅರ್ಜುನ ಗೆದ್ದಿದ್ದಾನೆ ಯಾಕೆ ಹೇಳಿ ಯಾರಿಗೆ ಗುರಿ ಸ್ಪಷ್ಟವೋ ಅವರಿಗೆ ಗೆಲುವು ಸ್ಪಷ್ಟ ನೋಡಿ ಸ್ಪಷ್ಟವಾದ ದೊಡ್ಡದಾದ ತೇನ್ಸಿಂಗು ಚಿಕ್ಕ ವಯಸ್ಸಿನಿಂದಲೇ ನಾನು ಏರೋದಾದರೆ ಯವರಷ್ಟು ಶಿಖರವನ್ನು ಏರೋದು ಅಂತ ನೋಡಿ ಎಂತಹ ದೊಡ್ಡ ಗುರಿ ಎಡಿಸನ್ನು ಬಲ್ಬನ್ನು ಕಂಡುಹಿಡೀಬೇಕು ಅಂತಾನೆ ಎಂತಹ ದೊಡ್ಡ ಗುರಿ ನಾವು ಯಾವಾಗಲೂ ಕೂಡ ಅತಿ ದೊಡ್ಡದಾದ ಸ್ಪಷ್ಟವಾದ ಅಳತೆ ಮಾಡಬಹುದಾದ ಮತ್ತು ಸ್ಪಷ್ಟವಿರುವ ಗುರಿಯನ್ನೇ ಇಟ್ಕೋಬೇಕು ಆ ಗುರಿಯನ್ನು ಅಚೀವ್ ಮಾಡಬೇಕಾದ್ರೆ ಕ್ರಿಯಾರೂಪಕ್ಕಿಳಿಸಬೇಕು ಕ್ರಿಯೆ ಆಮೇಲೆ ಆದರೆ ಗುರಿ ಮಾತ್ರ ಯಾವಾಗಲೂ ನಿರಂತರವಾಗಿರಬೇಕು ಹಾಗಾದರೆ ಈಗ ಗುರಿಯನ್ನು ಇಟ್ಕೊಳ್ಳೋಕ್ಕೆ ಐದು ಸೂತ್ರಗಳು ದೊಡ್ಡ ನೀಡಿ ಸ್ಪಷ್ಟವಾದ ಗುರಿ ಇರಲಿ ಮಾಡಲೇಬೇಕು ಅನ್ನೋ ಆತ್ಮವಿಶ್ವಾಸ ಇರಲಿ ನಿರಂತರ ಪರಿಶ್ರಮ ಇರಲಿ ಒಂದೇ ಸಮ ಮಾಡ್ಕೊಂಡು ಹೋಗಿ ನಿಮಗೆ ಗುರಿ ಇದ್ದರೆ ಯಶಸ್ಸು ಸ್ಪಷ್ಟ